ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸರ. ಸೊ ಇವತ್ತು ತುಂಬ ಈಸಿ, ಸಿಂಪಲ್ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ ಮಸಾಲಾ ಪುರಿ ಹೆಂಗೆ ಮಾಡೋಣ ಅಂತ ನೋಡೋಣ. ಪುರಿ ಆಲ್ರೆಡಿ ನಾನು ಪೀನಟ್ಸು ಮತ್ತು ಫ್ರೈಡ್ ಗ್ರಾಮ್ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಕೂಡ ಸ್ವಲ್ಪ ಮಿಕ್ಸರು ಮತ್ತು ಮುರುಕುನ ಇಟ್ಟಿದ್ದೀನಿ. ಇಲ್ಲ ಮುರುಕು ಇಲ್ಲದೆ ತಟ್ಟುವಡೆ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಗಾರ್ಲಿಕ್ನ ನಾನು ವಿತ್ ಸ್ಕಿನ್ನು ನಾನು ಕ್ರಷ್ ಮಾಡಿಟ್ಟಿದ್ದೀನಿ. ಮತ್ತು ಆನಿಯನ್ಸು, ಮಸಾಲಾಸು, ನಿಮಗೆ ಗರಂ ಮಸಾಲ, ಚಿಲ್ಲಿ ಪೌಡರ್, ಸಾಂಬಾರ್ ಪೌಡರ್, ನೆಕ್ಸ್ಟು ಕೋಕೋನಟ್ ಆಯಿಲು ಮತ್ತು ಗ್ರೌಂಡ್ನಟ್ ಆಯಿಲು, ಸ್ವಲ್ಪ ಸಾಲ್ಟು. ಸೊ ಇವಾಗ ಫಸ್ಟು ಕೋಕೋನಟ್ ಆಯಿಲ್ ಒಂದು ಸ್ಪೂನ್ ಹಾಕಿ, ಮತ್ತು ಗ್ರೌಂಡ್ನಟ್ ಆಯಿಲು. ನೆಕ್ಸ್ಟ್ ನಾವು ಕ್ರಷ್ ಮಾಡಿಟ್ಟಿರೋ ಗಾರ್ಲಿಕ್ಕು ಆ್ಯಂಡ್ ಸ್ವಲ್ಪ ಹಿಂಗ್ ಹಾಕಬೇಕು, ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರು. ಸೊ ಇವಾಗ ನಾವು ಹಿಂಗು ಗಾರ್ಲಿಕ್ಗಳು ಹಾಕಿರೋದ್ರಿಂದ ತುಂಬ ಟೇಸ್ಟು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಆನಿಯನ್ಸು ಸ್ವಲ್ಪ ಹಾಕಬೇಕು. ನೀವು ಇವಾಗ ಈಟ್ ಮಾಡ್ತೀರಂದರೆ ಆನಿಯನ್ ಹಾಕಿ, ಇಲ್ಲಾಂದರೆ ಸ್ಟೋರ್ ಮಾಡಿ ಈಟ್ ಮಾಡ್ತೀರಂದ್ರೆ ಆನಿಯನ್ ಬೇಡ. ಸ್ವಲ್ಪ ಸಾಲ್ಟು ಮತ್ತು ನಾವು ಎತ್ತಿರೋ ಮಸಾಲಾಸ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಸಾಲ್ಟ್ ಸ್ವಲ್ಪ ಸಾಕು, ಬಿಕಾಸ್ ಪುರಿಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಸೊ ಪುರಿ ಮತ್ತು ಮಿಕ್ಸರು ಮತ್ತು ಮುರುಕು ಎಲ್ಲ ಕ್ರಷ್ ಮಾಡಿ ಹಾಕಿ, ಮುರುಕು ಇಲ್ಲಂತೆ ತಟ್ಟುವಡೆ ಕೂಡ ನೀವು ಕ್ರಷ್ ಮಾಡಿ ಹಾಕ್ಬೋದು. ಇದು ಬೇಕಂದರೆ ನೀವು ಕ್ಯಾರೆಟ್ ಕೂಡ ಹಾಕ್ಬೋದು. ನೀವು ಇವಾಗ ಈಟ್ ಮಾಡ್ತೀರಂತೆ ಕ್ಯಾರೆಟ್ ಹಾಕಿ, ಇಲ್ಲಾಂದರೆ ಸ್ಟೋರ್ ಮಾಡ್ತೀರಂತೆ ಕ್ಯಾರೆಟ್ ಎಲ್ಲ ಬೇಡ. ಸೊ ಚೆನ್ನಾಗೆ ಒಂದು 5 ಮಿನಿಟ್ಸು ನೀವು ಫ್ರೈ ಮಾಡಿದರೆ ನಿಮಗೆ ಸೂಪರ್ ಆ್ಯಂಡ್ ಟೇಸ್ಟಿ ಮಸಾಲಾ ಪುರಿ ರೆಡಿ ಆಗುತ್ತೆ. ಈವ್ನಿಂಗ್ ನೀವು ಕಾಫಿ ಮತ್ತು ಟೀ ಕೂಡ ಇದು ಈಟ್ ಮಾಡ್ಬೋದು. ನೀವು ಸ್ಟೋರ್ ಮಾಡಿದ್ದು 1 ಮಂತ್ವರೆಗೆ ಸ್ಟೋರ್ ಮಾಡಿನೂ ಈಟ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.